ಹೇ ಗೆಳೆಯ, ಆಪಲ್ ತಗೊಂಡಿದ್ದೀನೋ? ಏನೋ ಆಪಲ್ಲ, ಕೆ ಜಿ ಎಷ್ಟು ಗೆಳೆಯ? ಹೇ ಬಕಾಸುರ, ತಿನ್ನೋದ್ರಲ್ಲೇ ಇರಬೇಡವೋ, ನಾ ಆಪಲ್ ಐಫೋನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನೋ ಆಪಲ್ ಫೋನಾ? ಹೌದು, ಊಟ ಇಲ್ಲದೆ ಇದ್ಬಿಡ್ತೀನಿ ಮಚ್ಚ, ಆದರೆ ಫೋನ್ ಮಾತ್ರ ಇಲ್ಲದೆ ಒಂದು ನಿಮಿಷ ಸಹ ನನ್ನಿಂದ ಇರೋಕ್ಕಾಗೋದಿಲ್ಲ. ಆ ರೀತಿ ಏನು ಅದರಲ್ಲಿದೆ? ಇದ್ರ ಮಹತ್ವದ ಬಗ್ಗೆ ಏನೋ ನಿನಗೆ ಗೊತ್ತಿದೆ. ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, ವಿಧವಿಧವಾದ ಸೆಲ್ಫಿ ಎತ್ಕೊಬಹುದು, ಹಗಲು ರಾತ್ರಿ ಚಾಟ್ ಮಾಡಬಹುದು, ಇದರಲ್ಲಿಯೇ ಇಡೀ ಲೋಕನೇ ಅಡಗಿದೆ. ಇದನ್ನೆಲ್ಲ ಅನುಭವಿಸಿದ್ರೆ ಮಾತ್ರ ಲೈಫು ಕಣೋ. ಲೇ ಲೇ, ಓದ ವಯಸ್ಸಿನಲ್ಲಿ ಇದೆಲ್ಲ ನಮಗೆ ಬೇಕಾ ಹೇಳು. ಹೋಗೋ ಮುದ್ದೆ, ಇದು ಯೌವನದ ವಯಸ್ಸು ಕಣೋ. ಇವಾಗ ಎಂಜಾಯ್ ಮಾಡಿದೆ, ಬೇರೆ ಯಾವಾಗೋ ಎಂಜಾಯ್ ಮಾಡೋದು? ನನಗೇನು ಇದರಲ್ಲಿ ಸಿಕ್ಕಿಕೊಳ್ತಾರ ಕಾಣಿಸ್ತಾ ಇದೆ. ಯಾಕೋ ಇದನ್ನು ಸಿಕ್ಕಿಕೊಳ್ಳೋ ಥರ ನೋಡ್ತೀಯಾ? ಇದರಲ್ಲಿ ಎಷ್ಟು ರಹಸ್ಯ ಇದೆ ಗೊತ್ತಾ? ಅದೆಲ್ಲ ನೋಡಿ ಎಂಜಾಯ್ ಮಾಡೋಣ, ನೀನು ಬಾ. ಇಲ್ಲ ಗೆಳೆಯ, ನೀನು ಸೋಷಲ್ ಮೀಡಿಯಾ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದೀಯ. ಇದೆಲ್ಲ ನಮ್ಮ ಭವಿಷ್ಯದ ಜೀವನಕ್ಕೆ ಉಪಯೋಗವಾಗಲಿ ಎಂದು ಕಂಡುಹಿಡಿದಿದ್ದಾರೆ, ಆದರೆ ನಾವೇ ಇದನ್ನು ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀವಿ. ಇದೋ ಮಿಸ್ಟರ್ ಬಬ್ಲು ಬಂದಿದ್ದಾರೆ, ಅವರನ್ನು ಕೇಳಿ ನೋಡೋಣ. ನೀವು ಮಾತನಾಡಿದ್ದನ್ನು ನಾವು ಕೇಳ್ಕೊಂಡೇ ಇದ್ವಿ. ಅಣ್ಣ, ಬೆನ್ಯಾನ ತುಂಬಾ ಒಳ್ಳೆಯವರಲ್ಲ? ತನ್ನ ಫ್ರೆಂಡನ್ನು ಕಾಪಾಡುವುದರಲ್ಲಿ ಎಷ್ಟು ಕಾಳಜಿ ವಹಿಸುತ್ತಿದ್ದಾರೆ. ವೆರಿ ಗುಡ್, ಸೂಪರ್. ಫ್ರೆಂಡ್ಸ್ ಅಂದ್ರೆ ಹೀಗೇ ಇರಬೇಕು. ಫ್ರೆಂಡ್ಸ್ಗೆ ಒಳ್ಳೆಯದನ್ನು ಹೇಳಿ ಕೊಡುವುದು ನಮ್ಮ ಕರ್ತವ್ಯ. ಅದು ಮಾತ್ರವಲ್ಲ, ಮೀಡಿಯಾ ಮೂಲಕ ಬರುವ ಅಪಾಯ ಬಗ್ಗೆ ನಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಬೇಕೆಂದು ನೀವೆಲ್ಲರೂ ಇವತ್ತು ಅರ್ಥ ಮಾಡಿಕೊಂಡ್ರಾ? ಅರ್ಥ ಮಾಡಿಕೊಂಡ್ರಿ ಮಿಸ್ಟರ್ ಬಬ್ಲು. ಒಳ್ಳೆಯ ಫ್ರೆಂಡ್ಸ್ ಬಗ್ಗೆಯೂ ಫ್ರೆಂಡ್ಶಿಪ್ ಬಗ್ಗೆಯೂ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಈ ಹಾಡನ್ನು ಕೇಳಿ.
ಹೀಗೆ ನಿಮಗೆ ಚೆನ್ನಾಗಿ ಅರ್ಥವಾಯ್ತಾ? ಅರ್ಥ ಮಾಡಿಕೊಂಡ್ರಿ ಮಿಸ್ಟರ್ ಬಬ್ಲು.